ರಾಜೀನಾಮೆ ಕೊಡಬೇಕು ಅನ್ನೋದಿತ್ತು ರಾಜೀನಾಮೆಯನ್ನ ಈಶ್ವರಪ್ಪನವ್ರಿಗೆ ಕೊಟ್ಟಾಯ್ತು ಮುಂದೇನು ಈಗ ಸರ್ಜರಿ ಕ್ಯಾಬಿನೆಟ್ಗೆ ಮಾಡೋಕ್ಕೆ ಮುಂದೆ ಆಗ್ತಾರ ಕ್ಯಾಬಿನೆಟ್ಗೆ ಮಾಡೋದಾದ್ರೆ ಈಶ್ವರಪ್ಪನವ್ರಂತೂ ಇಲ್ಲ ಇನ್ನುಳಿದಂಥವರಿಗೆ ಅಲ್ಲಿ ಬರ್ತಾ ಇದೆ ಈಗ ಸೊ ಸಿಎಂ ಬೊಮ್ಮಾಯಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಸಾಧ್ಯತೆ ಈ ತಿಂಗಳ ಅಂತ್ಯಕ್ಕೆ ಸಂಪುಟ ಪುನರ್ರಚನೆ ಸಾಧ್ಯತೆ ಸಿಎಂ ಬೊಮ್ಮಾಯಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಈ ತಿಂಗಳ ಹಂತ್ಯಕ್ಕೆ ಸಂಪುಟ ಪುನಾರ್ರಚನೆ ಸಾಧ್ಯತೆ ಇದೆ ಬಿಜೆಪಿ ಕಾರ್ಯಕಾರಿಣಿ ಬಳಿಕ ಸಂಪುಟ ಪುನರ್ರಚನೆ ಏಪ್ರಿಲ್ ಅಂತ್ಯಕ್ಕೆ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳಲಿದ್ದಾರೆ ಹಿಂದೆಯೂ ಕೂಡ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕಾರ್ಯಕಾರಿಣಿ ಆಗಲಿ ಅದಾದ ನಂತರ ಈ ಬಗ್ಗೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೈಕಮಾಂಡ್ ಹೇಳಿ ಕಳಿಸಿತ್ತು ಆ ನಿಟ್ಟಿನಲ್ಲಿ ಈಗ ನಾಳೆ ಮತ್ತು ನಾಡಿದ್ದು ಕಾರ್ಯಕಾರಿಣಿ ಸಭೆ ಆದ ನಂತರ ಸಂಪುಟ ರಚನೆ ಆಗುತ್ತಾ ಹಾಗಿದೆ ಸಂಪುಟ ರಚನೆ ಆಗುವಂಥದ್ದಾದ್ರೆ ಯಾರಿಗೆ ಅವಕಾಶ ಎಷ್ಟು ಜನರಿಗೆ ಅವಕಾಶ ಅಲ್ಲಿ ಐವರು ಸಚಿವರಿಗೆ ಕೋಕ್ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರಗಳು ಈಗ ನಾಲ್ಕು ಮುಖ್ಯಮಂತ್ರಿಗಳ ಬಳಿ ಖಾಲಿ ಇದೆ ಈಶ್ವರಪ್ಪನವರು ಒಂದು ರಾಜೀನಾಮೆಯನ್ನ ಇವತ್ತು ಮುಖ್ಯಮಂತ್ರಿಗಳ ಬಳಿ ಕೊಟ್ರೆ ಫೋರ್ ಪ್ಲಸ್ ಒನ್ ಐದು ಖಾಲಿ ಸೀಟು ಅದರ ಜೊತೆಗೆ ಈಗಿರುವಂತ ಐದು ಸಚಿವರಿಗೆ ಅವರ ಸ್ಥಾನವನ್ನ ಸಚಿವ ಸ್ಥಾನವನ್ನ ಕಿತ್ಕೊಂಡು ಐದು ಪ್ಲಸ್ ಐದು ಒಟ್ಟು ಹತ್ತು ಸಚಿವ ಸ್ಥಾನವನ್ನ ಹೊಸಬರಿಗೆ ಕೊಡುವಂತ ಲೆಕ್ಕಾಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಈ ತಿಂಗಳ ಅಂತ್ಯದಲ್ಲಿ ಇದಕ್ಕೆ ಎಲ್ಲಾ ರೀತಿಯಾದಂತ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ನಾಲ್ಕಿತ್ತು ಪ್ಲಸ್ ಈಗ ಒಂದು ಈಶ್ವರಪ್ಪನವ್ರದ್ದು ಐದಾಗುತ್ತೆ ಇನ್ನು ಐದು ಖಾಲಿ ಮಾಡಿ ಒಟ್ಟು ಹತ್ತು ಜನರಿಗೆ ಅವಕಾಶವನ್ನ ಮಾಡಿಕೊಡೋದು ಈ ಐವರನ್ನ ಖಾಲಿ ಮಾಡೋದಕ್ಕೆ ಮಾನದಂಡವನ್ನು ಅನುಸರಿಸುವಂಥದ್ದು ಏನು ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಈಗಿರುವಂಥ ಬೆಳವಣಿಗೆಯಲ್ಲಿ ರವೀಶ್ ಅರುಣ್ ಖಂಡಿತವಾಗಿ ಕೂಡ ಏಕೆಂದರೆ ಎಲ್ಲೋ ಒಂದು ಕಡೆ ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದು ಬೇರೆ ಬೇರೆ ರೀತಿಯ ಅಸಮಾಧಾನಕ್ಕೆ ಕಾರಣ ಆಗ್ಬೋದು ಹಾಗಾಗಿ ಇದನ್ನೇ ಒಂದು ರೀತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಅವಕಾಶವನ್ನು ಬಳಸ್ಕೊಂಡು ಎಲ್ಲೋ ಒಂದು ಕಡೆ ಪುನರ್ರಚನೆ ಮಾಡೋದಕ್ಕೂ ಕೂಡ ಮುಂದಾಗುವಂಥ ಲಕ್ಷಣಗಳಿದೆ ಅಂತಲೂ ಕೂಡ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ ಹಾಗಾಗಿಯೇ ಎಲ್ಲೋ ಒಂದು ಕಡೆ ಫೈವ್ ಪ್ಲಸ್ ಫೈವ್ ಸೂತ್ರದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡುವಂಥ ಒಂದು ಇದನ್ನು ಕೂಡ ಆಯ್ಕೆಯನ್ನು ಮುಂದಿಟ್ಟುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಈಶ್ವರಪ್ಪನವ್ರು ಇವತ್ತು ಸಂಜೆ ರಾಜೀನಾಮೆ ಕೊಟ್ಟ ಬಳಿಕ ಅದು ಐದು ಸೀಟ್ ಆಗುತ್ತೆ ಅಲ್ಲಿಗೆ ಐದು ಸೀಟು ಈಗಾಗಲೇ ಖಾಲಿ ಉಳಿಯುತ್ತೆ ಜೊತೆಗೆ ಈಗಿರ್ತಕ್ಕಂಥ ಹಾಲಿ ಐವರು ಸಚಿವರನ್ನು ಕೈಬಿಟ್ಟು ಹತ್ತು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕೆಂದರೆ ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಕೆಲವರನ್ನು ಬದಲಾವಣೆ ಮಾಡಬೇಕು ಅಂತ ಸಾಕಷ್ಟು ಒಂದು ರೀತಿಯಲ್ಲಿ ಎರಡು ಮೂರು ತಿಂಗಳಿಂದಲೂ ಕೂಡ ಆ ಕೂಗು ಕೇಳಿ ಬರ್ತಾಯಿದೆ ಅದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮೂಲಮಾಕುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕೆಂದರೆ ಉತ್ತರ ಪ್ರದೇಶದ ಆ ಒಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ಸಂಪುಟ ಪುನರ್ರಚನೆ ಆದಂಥ ವೇಳೆ ಮೋದಿಯವರೇ ಒಂದು ರೀತಿಯಲ್ಲಿ ಆ ಒಂದು ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಿದರು ಮೋದಿಯವರೇ ನಿಂತ್ಕೊಂಡು ಆ ಒಂದು ಪುನರ್ರಚನೆ ಹೇಗೆ ಆಗಬೇಕು ಅನ್ನೋದನ್ನು ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಿದ್ರು ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಮೋದಿಯವರ ಭವಿಷ್ಯ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಕ್ಯಾಬಿನೆಟ್ನ ಭವಿಷ್ಯ ಮೋದಿ ಅವರ ಕೈಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಅವರ ಒಂದು ಆಯ್ಕೆಗಳನ್ನು ಮುಂದಿಡ್ತಾರೆ ಎರಡು ಆಯ್ಕೆಗಳನ್ನು ಅಲ್ಲಿ ಯಾವ ಆಯ್ಕೆಯನ್ನು ಮೋದಿಯವರು ಸೆಲೆಕ್ಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಓಕೆ ರವೀಶ್ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸೋದಾದರೆ ರವೀಶ್ ಹಾಗಿದ್ದಾಗ ಆಧಾರಗಳು ಏನು ಅನ್ನುವಂಥ ವಿಚಾರಗಳು ಕೂಡ ಬರುತ್ತೆ ಮಾನದಂಡಗಳು ಏನು ಅನ್ನುವಂಥ ವಿಚಾರಗಳು ಕೂಡ ಬರುತ್ತೆ ಅಲ್ವಾ ಖಂಡಿತವಾಗಿಯೂ ಅವರು ಯಾಕೆಂದರೆ ಆ ಒಂದು ಬಿ ಜೆ ಪಿ ಸರ್ಕಾರ ಬರಬೇಕಾದ್ರೆ ಹದಿನೇಳು ಜನ ರಿಸೈನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೆಲವರು ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕಾಗ್ತು ಆ ಕಾರಣಕ್ಕೋಸ್ಕರವಾಗಿಯೇ ಮೂಲ ಬಿ ಜೆ ಪಿಗಳಿಗೆ ಎಲ್ಲೂ ಕೂಡ ಅವಕಾಶ ಸಿಗಲಿಲ್ಲ ಮತ್ತು ಜಾತಿ ಆಧಾರಿತವಾಗಿ ಪ್ರಾದೇಶಿಕವಾಗಿ ಎಲ್ಲೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಳೆದಿದೆ ಈ ಹಿನ್ನೆಲೆಯಲ್ಲಿ ಆ ಒಂದು ಬ್ಯಾಲೆನ್ಸ್ ನ ಮಾಡೋದಕ್ಕೆ ಈ ವಿಚಾರಗಳಲ್ಲಿ ಅಂದ್ರೆ ಜಾತಿ ಆಧಾರಿತವಾಗಿ ಪ್ರಾದೇಶಿಕವಾಗಿ ಮತ್ತೆ ಎಲ್ಲೆಲ್ಲಿಗೆ ಕೊಡಬೇಕು ಅನ್ನೋ ವಿಚಾರವಾಗಿ ಮತ್ತೆ ಮೂಲ ಬಿಜೆಪಿಗರಿಗೆ ಮಣೆ ಹಾಕೋ ವಿಚಾರದಲ್ಲಿ ಈ ಮೂರೂ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಈ ಒಂದು ಸಮತೋಲನ ಇಲ್ಲವೇ ಇಲ್ಲ ಈ ಒಂದು ಕ್ಯಾಬಿನೆಟ್ನಲ್ಲಿ ಹೊರಗಡೆಯಿಂದ ಬಂದವರೇ ಜಾಸ್ತಿ ಜನ ಇದ್ದಾರೆ ಈ ರೀತಿಯ ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇತ್ತು ಪಕ್ಷದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇತ್ತು ಹಾಗಾಗಿ ಅದಕ್ಕೆ ಒಂದು ರೀತಿಯಲ್ಲಿ ಮುಲಾಮಚ್ಚುವಂಥ ಪ್ರಯತ್ನವನ್ನ ಕಡೆ ಒಂದು ಆಟದಲ್ಲಿ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅವರು ಈ ಪ್ರಕರಣ ಏನಿದೆ ಈ ಪ್ರಕರಣದ ಪ್ರಭಾವ ಏನಾದರೂ ಈ ಕ್ಯಾಬಿನೆಟ್ ವಿಸ್ತರಣೆ ಸಚಿವ ಸ್ಥಾನವನ್ನು ಕೊಡೋದು ಅಥವಾ ಸಚಿವ ಸ್ಥಾನವನ್ನು ತೆಗೆಯುವಂಥದ್ದು ಇದೇನಾದರೂ ತುಂಬ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತಿದ್ದೀರಾ ಏನಾದರೂ ಲೆಕ್ಕಾಚಾರಗಳು ಹಿಂದೆ ಇದ್ದಿದ್ದು ಲೆಕ್ಕಾಚಾರ ಈಗ ತುಂಬ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಅರುಣ್ ಖಂಡಿತವಾಗಿಯೂ ಕೂಡ ಯಾಕೆಂದರೆ ಗುಜರಾತ್ನಂತೆ ಉತ್ತರ ಪ್ರದೇಶಂತೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸಂಪುಟ ಪುನರ್ರಚನೆ ಮಾಡದಂಥ ಸಂದರ್ಭದಲ್ಲಿ ಯಾರನ್ನ ಒಂದು ಸಂಪುಟದಿಂದ ತೆಗೆದಾಗ ಅದು ಯಾವ ರೀತಿ ಪರಿಣಾಮಗಳನ್ನು ಬೀರ್ಬೋದು ಆ ಒಂದು ಸಮುದಾಯದಲ್ಲಿ ಅವರು ಎಷ್ಟು ಪ್ರಬಲರಾಗಿರ್ತಾರೆ ಅನ್ನೋದನ್ನು ಕೂಡ ಲೆಕ್ಕಾಚಾರಗಳನ್ನು ಹಾಕಿರ್ತಾರೆ ಹಾಗಾಗಿ ಕೆಲವು ಸಣ್ಣ ಪುಟ್ಟ ಅಸಮಾಧಾನಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಆದರೆ ಜಾತಿ ಆಧಾರಿತವಾಗಿ ಜಾತಿ ಸಮೀಕರಣ ಮತ್ತು ಪ್ರಾದೇಶಿಕ ಸಮಿತಿಯನ್ನು ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಈ ಒಂದು ಸಂಪುಟ ಪುನರ್ರಚನೆಯನ್ನು ಕೂಡ ಮಾಡೋದಕ್ಕೆ ಹೈಕಮಾಂಡ್ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ನಾಲ್ಕು ರಾಜ್ಯಗಳ ಚುನಾವಣಾ ಫಲಿತಾಂಶವೂ ಕೂಡ ಅವರಿಗೆ ಹೊರವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಗುಜರಾತ್ ಮಾಡಲ್ಲೋ ಅಥವಾ ಉತ್ತರ ಪ್ರದೇಶ ಮಾಡಲ್ಲೋ ಅಥವಾ ಕರ್ನಾಟಕಕ್ಕೆ ಪ್ರತ್ಯೇಕ ಮಾಡಲ್ ಮಾಡಿ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಬಿನೆಟ್ನಿಂದ ಸಚಿವರನ್ನು ಹೊರಗಡೆ ಕಳಿಸಿ ಹೊಸ ಮುಖಗಳನ್ನು ಹೊರಗಡೆ ತರ್ತಾರನ್ನೊಂದು ಕೂಡ ಕಾದ್ ನೋಡಬೇಕಾಗಿದೆ ಅರುಣ್